ಹಾಯ್ ಹಲೋ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂಥರ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಮಂತಲ್ಲಿ ನಮ್ಮ ಫ್ರೆಂಡ್ಸು ಮದುವೆ ಆಗ್ತಿದ್ದಾರೆ. ಸೊ ಅದಕ್ಕೆ ಸಿಂಪಲಾಗೆ ಮನೆಯಲ್ಲೇ ಒಂದು ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ. ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ಮಟನ್ ಗ್ರೇವಿ ಎಲ್ಲ ಮಾಡಿದ್ದೆ, ಬಟ್ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅದ್ರದ್ದು ಏನಕ್ಕಂದರೆ ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಜಸ್ಟ್ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಡ್ಬಿಡಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸೊ ಫುಲ್ ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು. ಹೊರಗಡೆ ಕೇಳಿದ್ವಿ, ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು. ಅದಕ್ಕೆ ಸರಿ, ಮನೆಯಲ್ಲೇ ಮಾಡ್ತಿರೋದಲ್ವಾ ಅಂತೇಳ್ಬಿಟ್ಟು ಮನೆಯಲ್ಲೇ ನಾವೇ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಒಬ್ಬೊಬ್ಬರೇ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮದೊಂದು ಗ್ರೂಪ್ ಇದೆ ಫ್ರೆಂಡ್ಸು, ಸೊ ಎಲ್ಲೇ ಹೋಗ್ಬೇಕಂದ್ರೂ ನಾವು ಯಾವಾಗಲೂ ಒಟ್ಟಿಗೆ ಹೋಗೋದು. ನಂದು ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಸಿನ್ಸ್ 6 to 7 ಇಯರ್ಸ್ ಫ್ರೆಂಡ್ಸ್ ಆಗಿದ್ರು, ಇವಾಗ ದೇ ಆರ್ ಗೆಟಿಂಗ್ ಮ್ಯಾರಿಡ್. ಸೊ ಅದಕ್ಕೆ ಇಬ್ಬರಿಗೂ ಸೇರಿಸಿ ಒಟ್ಟಿಗೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಹೆಂಗಾಗುತ್ತೆ ಡೆಕೋರೇಷನ್ ಎಲ್ಲ, ಹೆಂಗೋಗುತ್ತೆ ಅಂತ ಗೊತ್ತಿಲ್ಲ. ತೋರಿಸ್ತೀನಿ, ನೋಡ್ತಾ ಇರಿ. ಸದ್ಯಕ್ಕೆ ಹಂಗೆ ಇವಾಗ ಹೋಗಿ ಕೇಕ್ ಕೂಡ ತೊಗೊಂಬರ್ಬೇಕು. ಮತ್ತೆ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗ್ತೀವಿ, ಆವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸ್ಟೇ ಟ್ಯೂನ್. ಐಸ್ ಕೇಕ್ ಆ್ಯಕ್ಚುಲಿ ಐಬಾಕೋದು. ಸೊ ಬನ್ನಿ ಮೇಡಮ್. ಅದಲ್ಲ ತಾನೇ ಫುಲ್ ಗಟ್ಟಿ ಇರುತ್ತೆ, ಮಾಡ್ತಾನೆ ಇವೆಂಟ್ ಮ್ಯಾನೇಜ್ಮೆಂಟ್ ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ. ಅಭಿಪ್ರಾಯ ಏನು? ಏನು ಏನು ಸೂಪರ್ ಅಷ್ಟೇ ಸೂಪರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನು ರೆಡಿ ಸರ್? ಏನು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ, ಎಲ್ಲ ಕ್ರೆಡಿಟ್ ಕೊಡ್ಸ್ತು. ಜೋಗಿ ಪಡೆದಿದ್ ಜೋಗಿಗೆ, ಯೋಗಿ ಪಡೆದಿದ್ ಯೋಗಿಗೆ. ಅಷ್ಟು ಇನ್ನೊಂದ್ಸಲಿ ಕೇಳಬಾರ್ದು. ಯಾಕೋ ಐಸ್ ಕ್ರೀಮ್ ತಿಂತ ಇದ್ಯಾ? ಗಂಡು ಹೆಣ್ಣು ಬಂದಿಲ್ಲ ಇನ್ನ. ನೋಡಿದೀನಿ ಬ್ಯಾಚುಲರ್ ಪಾರ್ಟಿ ಈ ತರ ಕಾಯ್ತಾರ ನೋಡಿ. ಎಲ್ಲ ವೆಯ್ಟ್ ಮಾಡಿ ಪಾಪ ಡೆಕೋರೇಷನ್ ಮಾಡಿ ಸುಸ್ತಾಗಿ ಐಸ್ ಕ್ರೀಮ್ ತಿಂತ ಇದ್ದಾರೆ.
ಪಾಪ ಜ್ಯೋತಿ ಜಾಸ್ತಿ ಕೆಲಸ ಮಾಡಿದಾಳೆ, ಗಣೇಶ್ ಏನು ಮಾಡಿಲ್ಲ. ಇದು ಫುಲ್ ಉಸಿರು ನಿಮ್ದ. 1000 years later. ಏಯ್ ಏನೇನೋ ಮಾಡ್ಬಿಡ್ರು ಇರು. ಫಸ್ಟ್ ಇವೊಂದು ಅದಾಮೇಲೆ ನೋಡಿ, ಫಸ್ಟ್ ಇವೊಂದು ಅದಾಮೇಲೆ ನೋಡಿ. ಫಸ್ಟ್ ಗಂಡು ಪಡ್ರಪ್ಪ. ಏ ಜ್ಯೋತಿ ಇಲ್ವಾ ಇಲ್ಲಿ ಫಸ್ಟ್ ಗಂಡು? ಗಣೇಶ ಸ್ವಲ್ಪ ಆಕಡೋದು ಇನ್ಸ್ಟಾಗ್ರಾಮಲ್ಲಿ ಬರೀ ಇಂಥದೇಯ. ಕ್ಲಾಪ್ ಹೊಡಿರು. ಹಿರಣ್ಣ ಕೊಡ್ತೀನಿ, ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯಾ. ಹುಡುಗ ಟೋಪಿ ಹಾಕ್ತಾರೆ ಕಣ. ರೆಡಿ ಆಗಿದೆ ಅಣ್ಣ ಬಂಡಿ ಇವಳು. ಜೆಕೆ ಮಾಡ್ತಾರೆ ಜೋಡಿ ಹೋಗ್ಬೇಕು ಸುಂದರ. ಸಿಂಗಲ್ ಆಗೇ ಬದಲಾಗ್ತಾರೆ.
ಫುಲ್ ಪಾರ್ಟಿ ಎಲ್ಲ ಮುಗೀತು, ಒಂಥರ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಏನಕ್ಕಂದರೆ ಇದನ್ನೆಲ್ಲ ನಾವೇ ಕಟ್ಟಿ ಎಲ್ಲ ಡೆಕೋರೇಟ್ ಮಾಡಿದ್ದು ಈ ಥರ ಬಂದಿದೆ. ಒಂದೆರಡು ನಾನು ಫೋಟೋಸ್ ವೀಡಿಯೋಸ್ ಕೂಡ ಹಾಕಿದ್ದೀನಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಜ್ಯೋತಿ ಇದ್ದಾಳಲ್ಲ, ಅವಳು ಸ್ವಲ್ಪ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದಾಳೆ, ಅವಳೇ ಎಲ್ಲ ಈ ಬಲೂನ್ ಎಲ್ಲ ಟೈ ಮಾಡಿ ಎಲ್ಲ ಮಾಡಿದ್ದು. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಡೆಕೋರೇಟ್ ಮಾಡಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಂಬಿಡ್ತೀವಿ. ಆ್ಯಕ್ಚುಲಿ ನಮಗೊಂದು 2,000 ರುಪೀಸ್ ಬಿತ್ತು ಇದೆಲ್ಲ ಖರ್ಚು, ಅಂದರೆ ಈ ಬಲೂನ್ದು ಮತ್ತು ಇದು ಆ ಬ್ರೈಡ್ಗೆ ಮತ್ತು ಗ್ರೂಮ್ಗೆ ಅದೆಲ್ಲ ತೊಗೊಂಡಿದ್ದು ಎಲ್ಲ ಸೇರಿ 2,000 ಆಯಿತು. ಇದನ್ನೇ ನಾವು ಹೊರಗಡೆ ಮಾಡಿಸ್ಬೇಕು, ಅದ್ರ ಬಿಟ್ಟು ಎಕ್ಸ್ಟ್ರಾ ಅಸೆಸರೀಸ್ ಎಲ್ಲ ತೊಗೋಬೇಕಂದ್ರೆ ಒಂದು 5,000-6,000 ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಕೂಡ ಮನೆಯಲ್ಲೇ ಏನಾದರೂ ಸಿಂಪಲಾಗಿ ಪಾರ್ಟಿ ಮಾಡಬೇಕಾದ್ರೆ ಈ ಥರನೇ ಮಾಡಿಕೊಡಿ ಅಂತ ಹೇಳ್ತೀನಿ. ಸೊ ಎಲ್ಲರೂ ಬಂದು ತುಂಬಾ ಖುಷಿ ಆಯಿತು, ತುಂಬ ದಿನ ಆದಮೇಲೆ ಈ ಥರ ಗ್ಯಾದರ್ ಆಗಿತ್ತು. ಊಟ ಎಲ್ಲ ಮುಗಿಸಿ ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿ ಚಿಚ್ಚಾಟ್ ಮಾಡಿ ಇನ್ನೇನು ಎಲ್ಲರೂ ಹೊರಟರು. ಇನ್ನು 1 ವೀಕ್ ಇದೆ ಅಷ್ಟೇ ಮದುವೆ. ಸೊ ಮದುವೆಗೆ ಹೋದಾಗಲೂ ಕೂಡ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.